ಮಕರ ರಾಶಿಯಿಂದ ಕುಂಭ ರಾಶಿಗೆ ಶನಿ ಪ್ರವೇಶ ಆಗುತ್ತೆ ಮಕರ ರಾಶಿಯವ್ರಿಗೂ ಕೂಡ ಏನಾದರೂ ಶನಿ ಪ್ರಭಾವ ಬೀರತ್ತಾ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಈಗಾಗಲೇ ಐದು ವರ್ಷ ಮುಗಿದೋಗಿದೆ ಇನ್ನು ಎರಡೂವರೆ ವರ್ಷಗಳ ಕಾಲ ಶನಿಯ ಪ್ರಭಾವ ಇರುತ್ತೆ ಮಕರ ರಾಶಿಯವರಿಗೆ ಪ್ರಭಾವ ಏನಿರುತ್ತೆ ಅಂದ್ರೆ ಮಕ ಕುಂಭದಲ್ಲಿ ಶನಿ ಇರೋದ್ರಿಂದ ಅವರಿಗೆ ಇನ್ನೆರಡೂವರೆ ವರ್ಷಗಳ ಕಾಲ ಇರೋದ್ರಿಂದ ಆರ್ಥಿಕವಾಗಿ ಸಂಕಷ್ಟ ಬರತಕ್ಕಂಥದ್ದು ವ್ಯಾವಹಾರಿಕವಾಗಿ ತೊಂದರೆ ಮತ್ತೆ ವಿಚಾರಗಳು ಯಾವುದೇ ಮಾತಾಡಿದ್ದರೂ ಕಮಿಟ್ಮೆಂಟ್ ಇದ್ದರೂ ಕೂಡ ಅದಕ್ಕೆ ಸರಿಯಾಗಿ ಹೋಗೋಕ್ಕಾಗಲ್ಲ ಈ ರೀತಿ ಧನಸ್ಥಾನ ವಾಕ್ಸ್ಥಾನ ಮತ್ತು ಕುಟುಂಬ ಅಂತ ಹೇಳ್ತೀವಿ ಹೀಗೆ ಅದಕ್ಕೆ ಪೂರುಪುಣ್ಯಾನೂ ಕೂಡ ಆ್ಯಡ್ ಮಾಡ್ಕೊಬೋದು ಹೀಗೆ ಒಂದೊಂದು ಗ್ರಹಗಳು ನೂರ ಐವತ್ತು ರೀತಿಯ ಫಲವನ್ನು ಕೊಡುತ್ತೆ ಈಗ ನಾವು ಶನಿಯ ಬಗ್ಗೆ ಹೇಳಿದ್ರೆ ಒಂದು ಶನಿ ಒಂದು ಮನೆಯಲ್ಲಿ ನೂರ ಐವತ್ತು ರೀತಿಯ ಫಲವನ್ನು ಕೊಡ್ತಾನೆ ಒಬ್ಬೊಬ್ಬರ ಜಾತಕ ಅಥವಾ ಅರ್ಥಾತ್ ನಕ್ಷತ್ರಗಳು ಅಥವಾ ರಾಶಿಗಳ ಆಧಾರದ ಬೇರೆ ಮೇಷರಾಶಿಯಲ್ಲಿ ರಾಶಿಯಲ್ಲಿ ನೂರ ಐವತ್ತು ರೀತಿ ಫಲವನ್ನು ವೃಷಭರಾಶಿಯವರು ಕೊಡೋದಿಲ್ಲ ರಿಪ್ ಡಿಪ್ರೆಂಟ್ ಆಗಿ ಅವರಿಗೆ ನೂರೈವತ್ತು ರೀತಿಯ ಫಲವನ್ನು ಬೇರೆ ರೀತಿಯಲ್ಲಿ ಕೊಡ್ತಾರೆ ಹೀಗೆ ಒಂದೊಂದು ಗ್ರಹಗಳು ನೂರ ಐವತ್ತು ರೀತಿಯ ಫಲವನ್ನು ಕೊಡುತ್ತೆ ಅಂತ ಹೇಳುತ್ತೆ ಹೀಗೆ ಆ ರೀತಿಯ ಸಾಕಷ್ಟು ಫಲವನ್ನು ಕೊಟ್ಟರು ವಿಶೇಷವಾಗಿ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಓ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ನಾವು ಆರ್ಥಿಕವಾಗಿ ಒಂದು ಸಂಕಷ್ಟದಿಂದನೇ ನಮಗೆ ನೂರಾರು ಫಲಗಳು ಪ್ರಾಪ್ತಿ ಆಗಬಹುದು ಇನ್ನು ಕೆಲವು ಕಮಿಟ್ಮೆಂಟ್ಗಳಿರುತ್ತೆ ಇರುತ್ತೆ ಸಾಲ ಮಾಡಿದ್ದಿರುತ್ತೆ ಇನ್ನೇನೋ ಬೇರೆ ಬೇರೆ ವ್ಯವಹಾರಗಳಿರುತ್ತೆ ಮತ್ತು ಅಂಥ ವ್ಯವಹಾರಗಳಿಗೂ ಕೂಡ ಶನಿ ಸ್ವಲ್ಪ ನಿಧಾನ ಮಾಡ್ತಕ್ಕಂಥದ್ದು ಯಾವುದೇ ವ್ಯವಹಾರದಲ್ಲೂ ಕೂಡ ನಿಧಾನ ಮತ್ತು ಕೆಲವೊಂದಷ್ಟು ಕಾಂಪ್ಲಿಕೇಶನ್ ಆಗ್ತಕ್ಕಂಥದ್ದು ಮತ್ತು ಅವನು ಎರಡನೇ ಮನೆಯಲ್ಲಿ ಕು ನಿಂತು ಮೂರನೇ ಮನೆಯನ್ನು ದೃಷ್ಟಿಸುವುದು ಅಂದರೆ ಚತುರ್ಥ ಭಾವಕ್ಕೆ ದೃಷ್ಟಿ ಬರುತ್ತೆ ಈಗ ಮಕರ ರಾಶಿಯವರಿಗೆ ಅಂತ ಇಟ್ಕೊಂಡ್ರೆ ಚತುರ್ಥ ಭಾವ ಮಾತ್ರ ಸ್ಥಾನ ಅಂತ ಹೇಳ್ತೀವಿ ಜೊತೆಗೆ ಕುಟುಂಬ ಅಂತ ಹೇಳ್ಬೋದು ವಾಹನ ಸುಖ ಸಂಪತ್ತು ಮತ್ತು ಎಲ್ಲ ಸುಖಗಳನ್ನು ನಾಲ್ಕನೇ ಮನೆಯಿಂದ ಅನುಭವಿಸಬೇಕು ಅಂತ ಹೇಳ್ತೀವಿ ಹೀಗೆ ಈ ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಇದು ಒಂದು ಮೂರನೇ ಮನೆ ನೋಡೋದಾಗಲೂ ಕೂಡ ತಾಯಿ ಆರೋಗ್ಯ ಕೆಡೋದು ಅಥವಾ ಆರ್ಥಿಕವಾಗಿ ಸಂಕಷ್ಟ ಆಗೋದು ಬಂಧು ವಿರೋಧ ಆಗ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಮನೆ ಕಟ್ಟಿದ್ದಿದ್ರೆ ಅದನ್ನು ಕಟ್ಟಿ ಕೆಲವು ನಾನು ಅನುಭವಿಸ್ಬೇಕು ಅಂದರೂ ಅನುಭವಿಸೋಕ್ಕಾಗಲ್ಲ ಮಾರೋದು ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬೇರೆ ಬೇರೆ ಎಂಗಲ್ನಲ್ಲಿ ಅವರವರ ರಾಶಿಗೆ ಸಂಬಂಧಪಟ್ಟಂತೆ ಮತ್ತು ಅವರವರ ಕರ್ಮ ಫಲಕ್ಕೆ ಸಂಬಂಧಪಟ್ಟಂತೆ ಈಗ ಮಕರ ರಾಶಿಯವರು ಎಲ್ಲರೂ ಒಂದು ರೀತಿ ಫಲಗಳು ಬರೋದಿಲ್ಲ ಅವರು ಬೇರೆ ಬೇರೆ ನಕ್ಷತ್ರದಲ್ಲಿ ದಿವ್ಸ ಹುಟ್ಟಿರ್ತಾರೆ ಒಂದೇ ನಕ್ಷತ್ರ ಒಂದೇ ರಾಶಿ ಆದರೂ ಕೂಡ ನಕ್ಷತ್ರ ಪಾದಗಳು ಬೇರೆ ಇರುತ್ತೆ ನವಾವಶದಲ್ಲಿ ಬೇರೆ ಹೋಗಿರುತ್ತೆ ಅಷ್ಟಕ ವರ್ಗದಲ್ಲಿ ಬೇರೆ ಬೇರೆ ಫಲವನ್ನು ಅವರು ಅನು ಅನುಭವಿಸ್ತಾರೆ ಮತ್ತು ಒಂದೇ ನಕ್ಷತ್ರ ಪಾದದ ಮೇಲೆ ಅವರಿಗೆ ದಶಾಭುಕ್ತಿಗಳಲ್ಲಿ ವ್ಯತ್ಯಾಸ ಇರ್ತದೆ ಹೀಗೆಲ್ಲ ಇರೋದರಿಂದ ಎಲ್ರಿಗೂ ಕೂಡ ಮಕರ ರಾಶಿ ನೂರೈವತ್ತು ಜನ ಆಯಿತು ನೂರೈವತ್ತು ರೀತಿಯಾಗಿರ್ತಕ್ಕಂಥ ಫಲಗಳು ಅವರಿಗೆ ಪ್ರಾಪ್ತಿಯಾಗ್ತದೆ ಮತ್ತು ವಯಸ್ಸಿನ ಆಧಾರದ ಮೇಲೂ ಕೂಡ ಕೆಲಷ್ಟು ಕೆಲವೊಂದಷ್ಟು ಗ್ರಹಗಳಲ್ಲಿ ಫಲಗಳು ಪ್ರಾಪ್ತಿಯಾಗುತ್ತೆ ಕಾರಣ ಗುರುಬಲ ಬಂದರೆ ಮದುವೆ ಮಾಡಬೇಕು ಅಂತ ಹೇಳ್ತೀವಿ ಇಪ್ಪತ್ತೈದು ವರ್ಷಕ್ಕೆ ಗುರುಬಲ ಬಂದರೆ ಮದುವೆ ಮಾಡ್ಬೋದು ಅದೇ ಹತ್ತು ವರ್ಷ ಗುರುಬಲ ಬಂದ್ರೆ ಮದುವೆ ಮಾಡಲಿಕ್ಕಾಗಲ್ಲ ಆ ಪ್ರಶ್ನೆಯಲ್ಲಿ ಅಲ್ಲಿ ಕೇಳಲಿಕ್ಕೆ ಬರೋದಿಲ್ಲ ವಯಸ್ಸಿನಲ್ಲಿ ಆಧಾರದ ಮೇಲೆ ಕೇಳಬೇಕು ಅವರಿಗೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ಹೇಳಬೇಕು ಹಾಗೆ ಶನಿಯ ವಿಚಾರವೂ ಕೂಡ ಹಾಗೆಯೇ ಒಂದು ಏಜ್ ಲಿಮಿಟಲ್ಲಿ ಅದು ಫಲವನ್ನು ಕೊಡ್ತದೆ ಎಲ್ರಿಗೂ ಒಂದೇ ರೀತಿಯ ಫಲವನ್ನು ಕೊಡೋದಿಲ್ಲ ಆದರೆ ಮಕರ ರಾಶಿಯವರಿಗೆ ಫಲ ವಿಶೇಷವಾಗಿ ಕೊಡ್ತಕ್ಕಂಥದ್ದು ಇನ್ನು ಎರಡೂವರೆ ವರ್ಷಗಳ ಕಾಲ ಏಳುವರೆ ಶನಿಯ ಪ್ರಭಾವ ಇನ್ನು ಮೂವತ್ತು ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ತಿಂಗಳವರೆಗೆ ಅವಕಾಶಗಳಿರುತ್ತೆ ಭಾಳ ಜಾಗೃತಿ ವಹಿಸೋದು ಭಾಳ ಮುಖ್ಯವಾದ ವಿಚಾರ ಮತ್ತು ಕೆಲವೊಂದಷ್ಟು ಮುಂಚೆ ಅವರಿಗೆ ಫಲವನ್ನು ಅನುಭವಿಸಿರ್ತಾರೆ ಎಷ್ಟೋ ಕಷ್ಟವನ್ನು ಅನುಭವಿಸಿರ್ತಾರೆ ಫಲ ಬಂದೇ ಬರ್ತದೆ ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಶನಿ ಫಲ ಕೊಡಲ್ಲ ಅಂತ ಆಗೋದಿಲ್ಲ ಕೊಟ್ಟೇ ಕೊಡ್ತಾನೆ ಅನುಭವಿಸಿರ್ತಾರೆ ಮುಂದೆ ಜಾಗೃತರಾಗಿದ್ರೆ ಇನ್ನೊಂದ್ರ ಜಾಸ್ತಿ ಜಾಗೃತ ಜಾಗೃತೆಯಿಂದ ಇರೋದ್ರಿಂದ ಫಲಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಮಕರ ರಾಶಿ ಅವರಿಗೆ ಟೋಪಿ ಕಂಪನಿಗಳ ಐಪಿಒಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐ ಪಿ ಓ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ